ಎಂದು ಪೌರಾಡಳಿತ ಹಾಗೂ ಸಣ್ಣ ಕೈಗಾರಿಕೆಗಳ ಸಚಿವ ಎಂಟಿಪಿ ನಾಗರಾಜ್ ರವರು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಕಣ್ಣೂರು ಹಳ್ಳಿ ಕೆರೆ ದೀಪೋತ್ಸವ ಹಾಗೂ ಹೊಸಕೋಟೆ ನಗರದ ವಿವಿಧ ಕಾರ್ಯಕ್ರಮ ಹಾಗೂ ಬೃಹತ್ ರಕ್ತದಾನ ಶಿಬಿರ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದರು. ತದನಂತರ ಬೀದಿಬದಿ ವ್ಯಾಪಾರಿಗಳಿಗೆ ಸ್ಥಳ ಪರಿಶೀಲನೆ, ಬೆಸ್ತ ಸಮುದಾಯಕ್ಕೆ ಯೋಗಕ್ಷೇಮ ವಿಚಾರಣೆ ಹಾಗೂ ಸಮುದಾಯ ಭವನ ನಿರ್ಮಿಸಲು ಭರವಸೆಯನ್ನು ನೀಡಿದರು. ಹೊಸಕೋಟೆ ನಗರದ ಪಾರ್ವತಿಪುರ ವಾರ್ಡಿನ ಎಚ್ಎಆರ್ಎಸ್ಎಸ್ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದೇಶಕ್ಕಾಗಿ ಪ್ರಾಣ ಕೊಟ್ಟ ವೀರ ಸೈನಿಕರ ಸವಿ ನೆನಪಿಗಾಗಿ ಬೃಹತ್ ರಕ್ತದಾನ ಶಿಬಿರ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ದಾಖಲೆ ಪ್ರಮಾಣದಲ್ಲಿ ರಕ್ತದಾನ ಯಶಸ್ವಿಗೊಳಿಸುವುದಾಗಿ ತಿಳಿಸಿದ್ದಾರೆ. ಅವತ್ತಿನ ದಿವಸ 8 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥ ಈ ರಕ್ತದಾನ ಶಿಬಿರದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ತಾವೆಲ್ಲರೂ ರಕ್ತದಾನ ಮಾಡುವುದರ ಮೂಲಕ ಜನರ ಆರೋಗ್ಯ ಮತ್ತು ಪ್ರಾಣವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಅವರಲ್ಲಿ ಕಳಕಳಿಯಿಂದ ನಾನು ಕೈ ಮುಗಿದು ಮನವಿ ಮಾಡಿಬಿಟ್ಟೆ. ಸರ್, ಮಲರ್ಮಲ್ಲಿ 1000 ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅವತ್ತು ನಾವು ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತಿದ್ದೀವಿ. ಎಷ್ಟು ಮಾಡ್ತೀವಿ ಅಂತ ಅವತ್ತು ಸಾಯಂಕಾಲ ಗೊತ್ತಾಗ್ತದೆ. ಅದಕ್ಕಿಂತ ಹೆಚ್ಚಾಗಂತೂ ಮಾಡ್ತೀವಿ. ಅದೊಂದು ದಾಖಲೆ ಆಗಬೇಕು. ಅವತ್ತು ಇಡೀ ದಿನ ನಾನು 8 ಗಂಟೆಯಿಂದ ಸಾಯಂಕಾಲ ಮುಕ್ತಾಯ ಆಗೊಂಡು ನಾನು ಅಲ್ಲೇ ಅದೇ ಜಾಗದಲ್ಲಿ ಕೂತ್ಕೊಳ್ತೀನಿ. ಬಂದವ್ರಿಗೆಲ್ಲ ಸ್ವಾಗತ ಬಯಸ್ತೇನೆ. ಅವ್ರಿಗೆಲ್ಲ ಪುಷ್ಪಾರ್ಚನೆ ಮಾಡ್ತೀವಿ. ಹಣ್ಣು ಹಂಪಲು ಜ್ಯೂಸು ತಿಂಡಿ ಎಲ್ಲ ವ್ಯವಸ್ಥೆಗಳು ಅವತ್ತು ಮಾಡ್ತೇವೆ. ಅವ್ರಿಗೆಲ್ಲ ವ್ಯವಸ್ಥೆಗಳು ಮಾಡಿ ಅವ್ರನ್ನ ಖುಷಿ ಪಡಿಸುವಂಥ ಕೆಲಸನ ನಾವು ಮಾಡ್ತೀವಿ.